ಹಬ್ಬದ ಶಾಪಿಂಗ್ ಮೂಡ್ನಲ್ಲಿ ನೀವು ನಿಮ್ಮ ಬ್ಯಾಂಕ್ ಡೆಬಿಟ್ ಕಾರ್ಡ್ಗಳನ್ನು ಮನೆಯಲ್ಲಿಯೇ ಬಿಟ್ಟು ಬರ್ತೀರಾ? ಇದರಿಂದ ಶಾಪಿಂಗ್ ಮೂಡ್ ಹಾಳಾಗ್ತಾ ಇದೆಯಾ? ತಲೆ ಕೆಡಿಸಿಕೊಳ್ಳಬೇಡಿ. ಡೆಬಿಟ್ ಕಾರ್ಡ್ ಬಳಸದೆಯೇ ಎಟಿಎಂ ಇಂದ ಹಣವನ್ನು ಸುಲಭದಲ್ಲಿ ಡ್ರಾ ಮಾಡಿಕೊಳ್ಳಬಹುದು. ಅದು ಹೇಗೆ ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ. ಸಾಮಾನ್ಯವಾಗಿ ನಾವು ಎಟಿಎಂ ಕೇಂದ್ರಗಳಲ್ಲಿರುವ ಮಷಿನ್ ಕಾರ್ಡ್ ಸ್ಲಾಟ್ನಲ್ಲಿ ಡೆಬಿಟ್ ಕಾರ್ಡ್ ಹಾಕ್ತೇವೆ. ಬಳಿಕ ನಾಲ್ಕು ಸಂಖ್ಯೆಯ ಸೀಕ್ರೆಟ್ ಪಿನ್ ಒತ್ತಿ ಡ್ರಾ ಮಾಡಬೇಕಾದ ಹಣದ ಮೊತ್ತವನ್ನು ಎಂಟ್ರಿ ಮಾಡಿ ಎಟಿಎಂ ಇಂದ ಹಣವನ್ನು ಪಡೆಯುತ್ತೇವೆ. ಆದರೆ ಡೆಬಿಟ್ ಕಾರ್ಡ್ ತರೋದು ಮರೆತಾಗ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಕಾರ್ಡ್ ಇಲ್ಲದೆ ಹಣವನ್ನು ಪಡೆಯಬಹುದು. ಎಟಿಎಂ ಇಂದ ಹಣವನ್ನು ಡ್ರಾ ಮಾಡೋದಕ್ಕೆ ಮೂರನೇ ವ್ಯಕ್ತಿಯನ್ನು ಕಳುಹಿಸಿದಾಗ ನೀವು ನಿಮ್ಮ ಕಾರ್ಡನ್ನು ಕೊಡಬೇಕಾಗಿಲ್ಲ ಅಥವಾ ಪರ್ಸನಲ್ ಪಿನ್ ಅನ್ನು ಸಹ ಬಹಿರಂಗಪಡಿಸಬೇಕಾಗಿಲ್ಲ. ಕಾರ್ಡ್ಲೆಸ್ ಕ್ಯಾಶ್ ವಿತ್ಡ್ರಾ ಎಂಬ ಆಯ್ಕೆಯ ಮೂಲಕ ನೀವು ಒಂದು ಬಾರಿ ಜನರೇಟ್ ಆಗುವ ಪಿನ್ ಬಳಸಿ ಎಟಿಎಂ ಅಲ್ಲಿ ಹಣ ಡ್ರಾ ಮಾಡಲು ಯಾರನ್ನ ಬೇಕಾದರೂ ಕಳುಹಿಸಬಹುದು. ಆದರೆ ಇದನ್ನ ಮಾಡಲು ಯುಪಿಐ ಅನ್ನು ಬಳಸಲು ಆಯ್ಕೆ ಇರುವ ಬ್ಯಾಂಕ್ನ ಮೊಬೈಲ್ ಅಪ್ಲಿಕೇಶನ್ ಜೊತೆ ಮೊಬೈಲ್ ಫೋನ್ ಸಹ ಬೇಕಾಗುತ್ತೆ. ಬ್ಯಾಂಕ್ ಖಾತೆ ಹೊಂದಿರುವ ಹಲವು ಮಂದಿ ಸಾಂಕ್ರಾಮಿಕ ರೋಗ ಹರಡುತ್ತಿರುವ ಸಂದರ್ಭದಲ್ಲಿ ಸೋಂಕಾಗದಂತೆ ತಪ್ಪಿಸಲು ಯಾರಿಗಾದರೂ 100 ರಿಂದ 25 ಸಾವಿರ ರೂಪಾಯಿಗಳ ನಗದು ಹಸ್ತಾಂತರಿಸುವುದಕ್ಕೆ ಇದೇ ಆಯ್ಕೆಯನ್ನು ಬಳಸಿದ್ರು. ಯಾಕಂದ್ರೆ ಈ ಸೌಲಭ್ಯದಲ್ಲಿ ಬ್ಯಾಂಕ್ ಖಾತೆದಾರರೆಲ್ಲರೂ ಸಹ ನೀವು ಬಳಕೆ ಮಾಡುವ ಈ ಕಾರ್ಡ್ಲೆಸ್ ಸೌಲಭ್ಯದ ಮೂಲಕ ಹಣವನ್ನು ಡ್ರಾ ಮಾಡಿಕೊಳ್ಳಬಹುದು. ಈ ಸೌಲಭ್ಯವನ್ನು ಬಳಸಿಕೊಳ್ಳುವ ಮೂಲಕ ನಿಮ್ಮ ಕಾರ್ಡ್ನ ಡೇಟಾ ಕಳವಾಗುತ್ತೆ ಅಂತ ಚಿಂತಿಸಬೇಕಾಗಿಲ್ಲ. ಇದರ ಜೊತೆಗೆ ಎಟಿಎಂ ಅಲ್ಲಿ ವಂಚಕರು ಅಳವಡಿಸುವ ಸೀಕ್ರೆಟ್ ಕ್ಯಾಮೆರಾಗಳ ಮೂಲಕ ಪಿನ್ ಕಳವಾಗುತ್ತೆ ಎಂಬ ಭಯವೂ ಬೇಡ. ರಿಜಿಸ್ಟ್ರೇಡ್ ಫೋನ್ ನಂಬರ್, ಮೊಬೈಲ್ ಅಪ್ಲಿಕೇಶನ್ ಪಾಸ್ವರ್ಡ್ ಮತ್ತು ತಾತ್ಕಾಲಿಕ ಪಿನ್, ಹೀಗೆ ಮೂರು ಆಯ್ಕೆ ಬಳಸಿಕೊಂಡು ಕಾರ್ಡ್ಲೆಸ್ ಕ್ಯಾಶ್ ವಿತ್ಡ್ರಾ ಮಾಡುವಾಗ ವಂಚನೆ ಆಗದಂತೆ ಮುಂಜಾಗ್ರತೆ ವಹಿಸಿಕೊಳ್ಳಬಹುದು. ದೊಡ್ಡ ಮಟ್ಟದ ವಂಚನೆ ಆಗದಂತೆ ತಡೆಯಲು ಕಾರ್ಡ್ ರಹಿತ ಕ್ಯಾಶ್ ವಿತ್ಡ್ರಾ ಸೌಲಭ್ಯದಲ್ಲಿ ಬ್ಯಾಂಕ್ಗಳು ದಿನಕ್ಕೊಂದಕ್ಕೆ 10,000 ರಿಂದ 25,000 ರೂಪಾಯಿಗಳವರೆಗೆ ಮಾತ್ರ ಟ್ರಾನ್ಸಾಕ್ಷನ್ ಲಿಮಿಟ್ ನಿಗದಿಪಡಿಸಿದೆ. ಕಾರ್ಡ್ ಇಲ್ಲದೆ ಹಣ ಡ್ರಾ ಮಾಡುವುದು ಹೇಗೆ? ಕಾರ್ಡ್ಲೆಸ್ ಮನಿ ಡ್ರಾ ಮಾಡುವುದು ತುಂಬ ಸುಲಭ. ಇದರ ಎರಡು ವಿಧಾನಗಳನ್ನು ಅನುಸರಿಸುವ ಮೂಲಕ ಯಾರು ಬೇಕಾದರೂ ಹಣ ಡ್ರಾ ಮಾಡಿಕೊಳ್ಳಬಹುದು. ಮೊದಲ ವಿಧಾನ, ಮೊಬೈಲನ್ನು ಬಳಸಿ ಮಾಹಿತಿಯನ್ನು ನಮೂದಿಸಬಹುದು. ಎರಡನೇ ವಿಧಾನ, ಎಟಿಎಂನಲ್ಲಿಯೇ ವಿವರಗಳನ್ನು ಭರ್ತಿ ಮಾಡಿ ಮತ್ತು ಎಟಿಎಂನಲ್ಲಿ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡುವುದು. ಮೊದಲ ವಿಧಾನದಲ್ಲಿ ನೀವು ಮೊಬೈಲ್ ಅಪ್ಲಿಕೇಶನ್ ಅಥವಾ ಸೆಟ್ ಬ್ಯಾಂಕಿಂಗ್ಗೆ ಲಾಗಿನ್ ಮಾಡಿ ನಿಮ್ಮ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಸರ್ವಿಸ್ ಆಪ್ಷನ್ ಇರುವಂತಹ ಎಟಿಎಂ ಆಯ್ಕೆಯನ್ನು ಆಯ್ಕೆ ಮಾಡಿ ಮತ್ತು ಕಾರ್ಡ್ಲೆಸ್ ನಗದು ಹಿಂಪಡೆಯುವಿಕೆ ವಹಿವಾಟನ್ನು ಆಯ್ಕೆ ಮಾಡಬೇಕು. ಒಮ್ಮೆ ನೀವು ಕಾರ್ಡ್ಲೆಸ್ ನಗದು ಹಿಂಪಡೆಯುವಿಕೆ ಪೇಜ್ನಲ್ಲಿದ್ದರೆ ನೀವು ಡ್ರಾ ಮಾಡಲು ಬಯಸುವ ಮೊತ್ತವನ್ನು ಎಂಟ್ರಿ ಮಾಡಬೇಕು. ಈ ಹಂತದಲ್ಲಿ ವಹಿವಾಟಿನ ಸಂಖ್ಯೆ ಜೊತೆ ನಿಮ್ಮ ನೋಂದಾಯಿತ ಮೊಬೈಲ್ ನಂಬರ್ಗೆ ತಾತ್ಕಾಲಿಕ ಪಿನ್ ಬರುತ್ತೆ. ಇದಾದ ಬಳಿಕ ಎಟಿಎಂಗೆ ಹೋಗಿ ಮತ್ತು ಕಾರ್ಡ್ಲೆಸ್ ವಿತ್ಡ್ರಾವಲ್ ಅಥವಾ ಕಾರ್ಡ್ಲೆಸ್ ಕ್ಯಾಶ್ ಆಯ್ಕೆಯನ್ನು ಆರಿಸಿ. ಆಯ್ಕೆಯ ನಂತರ ನೀವು ಹಿಂಪಡೆಯಲು ಬಯಸುವಂತಹ ಮೊತ್ತದ ಜೊತೆಗೆ ಮೊಬೈಲ್ ಸಂಖ್ಯೆ, 9 ಅಂಕಿಯ ಉಲ್ಲೇಖ ಸಂಖ್ಯೆ ಮತ್ತು ತಾತ್ಕಾಲಿಕ ಪಿನ್ ಎಂಬ 4 ವಿವರಗಳನ್ನು ನಿಮ್ಮ ಬಳಿ ಕೇಳುತ್ತೆ. ನೀವು ಎಟಿಎಂ ಕೇಂದ್ರದಲ್ಲಿದ್ದರೆ ಮತ್ತು ಕಾರ್ಡ್ ರಹಿತ ನಗದು ಹಿಂಪಡೆಯುವಿಕೆಯನ್ನು ಮಾಡಲು ಬಯಸಿದರೆ ಕಾರ್ಡ್ಲೆಸ್ ವಿತ್ಡ್ರಾವಲ್ ಆಯ್ಕೆ ಮಾಡಿ ಮುಂದೆ ಮೊತ್ತವನ್ನು ನಮೂದಿಸಿ ಮತ್ತು ನಿಮ್ಮ ಫೋನ್ನಲ್ಲಿ ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನನ್ನು ತೆರೆಯಿರಿ. ಎಟಿಎಂ ಸ್ಕ್ರೀನ್ ಮೇಲೆ ಕ್ಯೂಆರ್ ಕೋಡ್ ಕಾಣಿಸುತ್ತದೆ.